ನಮಸ್ಕಾರ. ನನ್ನ ಹೆಸರು ಸೆಲ್ವರಾಜು. ಎಲ್ಲರಿಗೂ ಒಳ್ಳೇದಾಗಲಿ. ನೋಡಿದ್ರೆ ನೀರು ಹೆಂಗೆ ಬರ್ತಾ ಇದೆ ಅಂತ ಹೆಂಗೆ ಬಂತು ಪಾಯಿಂಟ್ ಚೆಕ್ ಮಾಡಿನ ಬಾಟಿ ಹಣೆ ಬರೋಣ. ಇಲ್ಲ, ದೋಷಿ ಬ್ರಹ್ಮದೇವರು ಕೊಟ್ಟಿದ್ದಾರೆ ನೀರು. ನಿಮಗೂ ಬೇಕಂದ್ರೆ ಪೂಜೆ ಮಾಡಿ ಅವ್ರಿಗೆ. ಈ ಥರ ನೋಡಿ, ಎಷ್ಟು ಒಳ್ಳೆ ಮೈಂಡಿಗೆ ಪೂಜೆ ಮಾಡ್ತಿರೋ ಅಷ್ಟು ಪರ್ಫೆಕ್ಟಾಗಿ ನೀರು ಕೊಡ್ತಾರೆ. ನಾವು ಕಮಿಟ್ಮೆಂಟ್ ಮಾಡೋದು 1.5 inch ಅವ್ರು ಕೊಟ್ಟಿದ್ದೋ. ನೀವೇ ನೋಡಿ ಅವ್ರು ಎಷ್ಟು ಪರ್ಫೆಕ್ಟಾಗಿ ಪೂಜೆ ಮಾಡಿರಬೇಕು. ಯಾರೂ ಇರಲಿ, ಎನಿಮಿನೇ ಇರಲಿ, ನಾವು ನಂಬಿದರೆ ದೇವರು ಕೈ ಬಿಡಲ್ಲ. ಸರಿನಾ? ಎಲ್ಲಿ ಬಂತದೋ ಅದೇ ಜಾಗನೇ. ನಿನ್ನೆ ವಿಡಿಯೋ ಸಿಕ್ಕಲಿಲ್ಲ, ಈಗಲೂ ಬೋರ್ವೆಲ್ ಗಾಡಿಯವರು ಕಳಿಸಿದ್ದಾರೆ, ಪಾರ್ಟಿ ಕಳಿಸಿಲ್ಲ. ಎಲ್ಲರೂ ಅಷ್ಟೇನೆ, ಕೆಲಸ ಆಗ್ಬಿಟ್ರೆ ಅಷ್ಟೇ, ನಾವು ಹಂಗೆ ಇಲ್ಲ. ಸರಿನಾ? ಇದೇ ಬ್ರಹ್ಮದೇವರು ಪೂಜೆ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನಲ್ಲಿ ಏನೋ ಪೆಂಡಿಂಗ್ ಕೆಲಸ ಆದರೂ ಸರಿ, ಎಸ್ಪೆಷಲಿ ನಾನು ಪ್ರೇಯರ್ ಮಾಡೋದು ನನಗೆ ನೀರು ಬೇಕು, ಅದಕ್ಕೆ ಬ್ರಹ್ಮದೇವರು ಬಿಡಲ್ಲ. ನಾನು 7 years ಆಗಿ ಹೋಗ್ತಾ ಇದ್ದೀವಿ. ಎವ್ರಿ ಟ್ಯೂಸ್ಡೇ ಬೆಂಗಳೂರಿಂದ ಹೊಸೂರು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ. ಬಟ್ ನಾವು ಹೋಗಿದ್ರೆ ಏನು ಕೇಳಲ್ಲ, ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕಂತ. ನೋಡಿ, ಇಂಥರ ವಿಡಿಯೋ 3 ದಿವಸ ಡ್ರಿಲ್ಲಿಂಗ್ ಮಾಡಿ 1485 ಡ್ರಿಲ್ ಮಾಡಿಬಿಟ್ಟು ಆಮೇಲೆ ನನಗೂ ಫೋನ್ ಮಾಡಿದರು. ಅವ್ರ ಡೀಟೇಲ್ಸ್ ಹೇಳ್ತಾ ಇದ್ದಾರೆ ನೋಡಿ. ಇದು ಬಂದು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ. ನಾವು ಈ ಥರ ಕಂಡೀಷನ್ನಲ್ಲಿ ನಮಗೆ ನೀವು ಫೋನ್ ಮಾಡಿದ್ರೆ ನಾವು ಆನ್ಲೈನಲ್ಲಿ ಪಾಯಿಂಟ್ ಚೆಕ್ ಮಾಡ್ತೀವಿ. ಅದು ಯಾವ ರೀತಿ ಚೆಕ್ ಮಾಡಿದ್ವಿ ವಿಡಿಯೋ ಬರುತ್ತೆ ನೋಡಿ. ಇದಂಗ ಬೋರ್ ಪಾಯಿಂಟ್. ಬಟ್ ವಿಡಿಯೋ ನೋಡೋಕ್ಕೆ ನಂಬಕ್ಕೆ ಆಗಲ್ಲ. ಬಟ್ ಪ್ರೂಫ್ ನೀವು ನೋಡ್ತಾ ಇದ್ರಲ್ಲ ನೀರು ಹೆಂಗೆ ಬಂತು. ನನ್ನ ದೇವರು ಬ್ರಹ್ಮದೇವರು ಇದ್ದಾರಲ್ಲ, ಅವರಿದ್ದರೆ ನೀರು ಬಂದೇ ಬರುತ್ತೆ. ಏನು ಸ್ವಲ್ಪ ಪೇಷಂಟಾಗಿರಬೇಕು. ಈ ರೀತಿಯೇ ಚೆಕ್ ಮಾಡೋದು, ಪಾರ್ಟಿ ಆನ್ಲೈನಲ್ಲಿ ಬಂದಿದ್ದಾರೆ, ಗಾಡಿ ಟಚ್ ಮಾಡ್ತಾ ಇದ್ದಾರೆ. ನಾನು ತೆಂಗಿನಕಾಯಿ ಅಂತ ಕೇಳ್ತಾ ಇದ್ವಿ ಎಷ್ಟು ಫೀಟ್ ಬರುತ್ತೆ ಅಂತ. 560 / 540 ನನ್ನ ಜ್ಞಾಪಕ ಇಲ್ಲ. ಆಮೇಲೆ 1080, ನೆಕ್ಸ್ಟು ಬಂದು 1540, ಅಷ್ಟಕ್ಕೆ ನೀರು ಬರ್ಬೋದು ಅಂತ ಹೇಳಿದ್ದೀವಿ. ಅವರಿಗೆ ಸಮಾಧಾನ ಆಗ ಲಿಮಿಟ್ಗೆ ನೀರು ಬಂದಿದೆ. ನಾವು ಕಮಿಟ್ಮೆಂಟ್ ಮಾಡೋದು 1.5 inch. ಬಟ್ ಬ್ರಹ್ಮದೇವರು ಕೊಟ್ಟಿದ್ದು ಎಷ್ಟು ಪೀಸ್ಫುಲ್ಲಾಗಿ ಪೂಜೆ ಮಾಡ್ತಿರೋ ಅಷ್ಟು ಪೀಸ್ಫುಲ್ಲಾಗಿ ನೀರು ಬರುತ್ತೆ ನೋಡಿ. ಇದೇ ಥರನೇ ಮಾಡೋದು, ಎಷ್ಟೋ ಪಾಯಿಂಟ್ಗಳು ಮಾಡಿದ್ದೀವಿ. ಬಟ್ ನಾವು ಗ್ಯಾರಂಟಿ ಹೇಳಲ್ಲ, ನಾವು ಹೇಳ್ಬಿಡ್ತೀವಿ ನೀರು ಐತೆ ಇಲ್ಲ ಅಂತ. ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ. ಸರಿನಾ? ನೀರು ಕೊಡೋರ ಡ್ಯೂಟಿ ಬ್ರಹ್ಮದೇವರದು, ಅವ್ರು ಕೊಡ್ತಾರೆ. ಸರಿನಾ? ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಬರ್ತಾ ಇದ್ದೀವಿ. ಈಗ ಸ್ವಲ್ಪ ದಿವಸದಿಂದ ಕಡೂರು ದುರ್ಗಾದೇವಿ ಸ್ಥಳ ಒಂದು ಐತೆ. ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೋಡಿದರೆ ಪ್ರತಿಯೊಂದು ಡೀಟೇಲ್ಸ್ಗಳು ಬರುತ್ತೆ. ಏನಂತ ಫೀಡ್ ಮಾಡಬೇಕು ಯೂಟ್ಯೂಬ್ನಲ್ಲಿ, ಕಡೂರ್ ದುರ್ಗಾ ಪರಮೇಶ್ವರಿ ಸ್ಥಳ ಅಂತ. ಸರಿನಾ? ಅಲ್ಲಿನೂ ಎಷ್ಟೆಷ್ಟು ಬ್ರಾಕ್ಗಳು ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ನಾನು ಒಂದು ತಿಂಗಳಾಗಿ ಹೋಗ್ತಾ ಇದ್ದೀವಿ. 1 ತಿಂಗಳಲ್ಲಿ 3 visit ಮಾಡಿಬಿಟ್ಟಿದ್ದೀವಿ, ಇನ್ನೂ ಹೋಗಬೇಕು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ.
ಇದೇ ನನ್ನ ವಿಸಿಟಿಂಗ್ ಕಾರ್ಡು, ಇದೇ ಕಡೂರು ಸ್ವಾಮಿಗಳು, ಇದೇ ಮೂಲಸ್ಥಾನ, ಇದೇ ದೇವರು ದುರ್ಗಮ್ಮ ಗಂಗಮ್ಮ.